Dai, esco. Ehi, portai, portai di giallo. ಒಂಥರ ಚೆನ್ನಾಗಿದೆ ಪ್ಲೇಸ್ ಇದು. ಅವಾಗ ಇಷ್ಟ ಆಗಿದ್ರೆ ತುಂಬ ಜನ ಹೇಳ್ತಿದ್ರೆ ಅಲ್ಲೋಗಿ ಇಲ್ಲೋಗಿ ಅದು ಇದು ಅಂತ. ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆ್ಯಕ್ಚುಲ್ ಆಗಿದು, ಪ್ಲ್ಯಾನ್ ಮಾಡಿದ್ದಲ್ಲ. ಹೂ, ಈ ಥರ ಬೇರೆ ಇದೆಯಾ ಇಲ್ಲಿ? ಏ ಹಿಂಗಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಮೋಟೋ ಬ್ಲಾಗ್. ಇವತ್ತು ನಾನೊಬ್ಬರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅವರೊಬ್ಬರು ಯೂಟ್ಯೂಬರ್. ಸೊ ಟುವರ್ಡ್ಸ್ ಜಿಗಣಿ, ಜಿಗಣಿ ದಾಟಿ ಇನ್ನೂ ಆ ಕಡೆ ಹೋಗಬೇಕು. ನೋಡೋಣ ಯಾರಂತ ಅಲ್ಲಿ ಗೋದ್ನಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಕಮ್ಯುನಿಟಿ ಟ್ಯಾಬ್ ಚೆಕ್ ಮಾಡಿದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವೆದರ್ ಹೆಂಗಿದೆ ಅಂದರೆ ಇವತ್ತು ಚಿನ್ನ ಚಿನ್ನ ಗುರು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗಿದೆ. ಯಾಕೆ ಅಂದರೆ ಚಿಕ್ಕ ಚಿಕ್ಕದಾಗಿ ಹನಿ ಬರ್ತಾ ಇದೆ. ಮೇ ಬಿ ಕ್ಯಾಮ್ರಾ ಲೆನ್ಸ್ ಮೇಲೆ ಬಿದ್ದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಸೊ ಒಂದು ಮಳೆ ಬಂದು ಮಳೆನೇ ನೆನ್ಕೊಂಡು ಹೋಗ್ಬಿಡ್ತೀನಿ ಗುರು ಇವತ್ತು. ಅಷ್ಟು ಖುಷಿಯಾಗ್ಬಿಡುತ್ತೆ ಮಳೆ ಬಂದ್ಬಿಟ್ರೆ ಮಾತ್ರ. ಈ ಸೆಕೆಯಲ್ಲಿ ಅಪ್ಪ ದೇವರೇ, ಫ್ಯಾನ್ ಹಾಕಿದ್ರು ಸೆಕೆ, ಆಚೆ ಬಂದರೂ ಸೆಕೆ, ಒಳಗಿದ್ರು ಸೆಕೆ, ಹೊರಗಿದ್ರು ಸೆಕೆ. ತೂ 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 ತೂ, ಈ ಸೆಕೆ ಯಾರಿಗೆ ಬೇಕಪ್ಪ? ಚಳಿ ಆದರೆ ಬೇಕಿದ್ರೆ ಬೆಡ್ಶೀಟ್ ಹೊತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳಿಬೋದು. ಈ ಸೆಕೆಯಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ಕೋತೀರಾ? ಆಗಲ್ಲಪ್ಪ. ಎಲ್ಲಿ? ಸೀರಿಯಸ್ಲಿ? ಹೌದಾ? ಸರಿ, ಯಾರೋ ಮೀಟ್ ಮಾಡ್ಕೊಂಡು ಹೋಗೋಣ ಹಂಗೆ. ಹಾಂ, ಹಂಗೆ ಮೀಟ್ ಮಾಡೋಣ. ಹೌದಾ? ಸರಿ, ಹೋಗೋಣ ಕರ್ಕೊಂಡು ಹಂಗೆ. ಓಕೆ ಓಕೆ. ಓಕೆ, ಇವಾಗ ಸ್ಯಾಮ್ ಪಾಯಿಂಟ್ ಮತ್ತು ಅವ್ರ ಫ್ರೆಂಡು ಸಿಕ್ಕಿದ್ರು. ಟುವರ್ಡ್ಸ್ ರಾಗಿಹಳ್ಳಿ ರೂಟ್ ಇದು. ಒಂಥರ ಕೂಲಾಗಿದೆ, ನೀವು ಮೇಲುಗಡೆ ನೋಡ್ತಿರ್ಬೋದು ಆಲ್ಮೋಸ್ಟ್ ಮಳೆ ಬರೋಂಗಿದೆ. ಸೊ ಇದೆಲ್ಲ ಹಳ್ಳಿ ಅಟ್ಮಾಸ್ಫಿಯರ್. ಇಲ್ಲಿ ಸಿಟಿ ಪ್ಲಸ್ ಹಳ್ಳಿ ಅಟ್ಮಾಸ್ಫಿಯರ್ ನೋಡ್ತಿರ್ಬೋದು. ಮರಗಳೆಲ್ಲ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಅದು ರೋಡ್ ಕೂಡ ಸೂಪರ್ ಆಗಿದೆ, ಕ್ಲೈಮೇಟ್ ಅಂತೂ ಬ್ಯೂಟಿಫುಲ್. ಬಂಡೂರು ಘಟ್ಟ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಏನು ಕೈ ಹಾಕಿ ತೋರಿಸಿದ್ರು ಅವರು ನನಗ ಗೊತ್ತಿಲ್ಲಪ್ಪ ಗುರು. ಬಂಡೂರು ಘಟ್ಟ ನ್ಯಾಚುರಲ್ ಪಾರ್ಕು. ಯಾರು ಬಂದಿನ ಬಾಯಿಗೆ ಹಾಕ್ಬಿಟ್ಟು ಗುರು ಹುಲಿ ಸಿಂಹ. ಚೆನ್ನಾಗಿದೆ ಗುರು ಏರಿಯಾ. ನಮ್ಮ ಊರಿಗೆ ಹೋಗಿ ಈ ಕಾಡುಗಳಲ್ಲಿ ಆಮೇಲೆ ಅಲ್ಲಿ ಇಲ್ಲಿ ಓಣಿಯಲ್ಲಿ ಸುತ್ತಾಡ್ತೀವಿ ಗೊತ್ತಾ, ಆ ಥರ ಇದೆ ಇಲ್ಲಿ ಅಟ್ಮಾಸ್ಫಿಯರು. ಸೊ ಸೀರಿಯಸ್ಲಿ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಅದು ಇವತ್ತು ಕ್ಲೈಮೇಟು ಸೂಪರ್ ಆಗಿದೆ, ಅದೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ ನನಗೆ. ಇವತ್ತು ಬಂದಿದ್ದು ಒಳ್ಳೇದಾಯ್ತು ಆ್ಯಕ್ಚುಲಿ. ಚೆನ್ನಾಗಿದೆ ಗುರು. ಬೆಂಗಳೂರಲ್ಲಿ ಇಂಥ ಪ್ಲೇಸ್ಗಳಿದಾವ? ಓ ಮೈ ಗಾಡ್, ಸೂಪರ್. ಎಲ್ಲ ಈ ಕಡೆ ಎಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ವನ್ಯಜೀವಿಗಳಿಗೆ ಕೀಟಲೆ ಮಾಡಬೇಡಿ ಅಂತ. ಯಾವ ವನ್ಯಜೀವಿ ಇದೆ ಗುರು, ಭಯ ಆಗ್ತೈತೆ. ಈ ಪ್ಲೇಸ್ ಸೂಪರ್ ಆಗಿದೆ ಗುರು. ಫುಲ್ಲು ಖಾಲಿ ರೋಡು ಬೆಂಗಳೂರಲ್ಲಿ. ಆ ಕಡೆ ಈ ಕಡೆ ನೇಚರ್ ಪ್ಲಸ್ ರೋಡು, ಈ ಥರದ ರೋಡ್ ಸೆಂಟ್ರಲ್ಲಿ ಸೂಪರ್ ಆಗಿದೆ ಗುರೂ. ಅದು ತಂಪಾದ ವಾತಾವರಣ. ಅಲ್ಲಿ ಯಾವ ಪಕ್ಷಿ ಇದು? ಚೆನ್ನಾಗಿದೆ, ಡಿಫ್ರೆಂಟ್ ಆಗಿತ್ತು.
ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟ್. ಓ ಇದಾ ಏಕೆ? ಓ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಇಲ್ಲಿ. ಎಲ್ಲೋ ಕರೆಂಟ್ ತಂತಿ ಹಾಕ್ಬಿಟ್ಟಿದ್ದಾರೆ ಇಲ್ಲೇ. ಏನು ಗುರು ಇದು? ಹಾಂ ಇಲ್ಲೇ. ಹಾಯ್, ನಮ್ಮ ಜನ ಯಾವ್ದು ಬಿಡ್ತಾರೆ ನೋಡಿ, ಈ ಜಾಗದಲ್ಲಿ ಡ್ರಿಂಕ್ಸ್ ಮಾಡ್ತಿದ್ರಂತೆ ಬಂದ್ಬಿಟ್ಟು, ಪ್ಲೇಸ್ ಚೆನ್ನಾಗಿದೆ ಅಂತ. ಹಾಂ ಹಾಂ, ಯಾವುದು ಸೂಪರ್ ಆಗಿದೆ ಗುರು ಪ್ಲೇಸ್, ಎಷ್ಟು ಒಳ್ಳೆ ತಣ್ಣ ಗಾಳಿ ಬರ್ತಿದೆ ಅಂದ್ರೆ ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಓಕೆ, ಇವಾಗ ಫೈನಲ್ ಆಗಿ ಸ್ಯಾಮ್ ಪಾಯಿಂಟ್ ಸಮೀರ್ ಅಂತ ಇದ್ರೆ ಹೆಸರು. ತುಂಬ ಜನ ಏಟು ಮಾಡ್ತಾರೆ, ಇಷ್ಟನೂ ಕೊಡ್ತಾರೆ. ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದು ನಮ್ಮ ಕನ್ನಡ ಯೂಟ್ಯೂಬಲ್ಲಿ ಯಾವುದೂ ಈ ಥರದ ಚಾನಲ್ಗಳಿಲ್ಲ. ಸೊ ಹಂಗಾಗಿ ಮೀಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ. ಪ್ಲ್ಯಾನ್ ಮಾಡಿಬಿಟ್ಟು ಬಂದೆ, ಮೀಟ್ ಮಾಡ್ಕೊಂಡು ಹಂಗೆ ರಾಗಿಹಳ್ಳಿ ಒಂದು ರೈಡ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಮಾತಾಡಿ. ಹೇ ಗೈಸ್, ಹೇಗಿದ್ದೀರಾ? ಇಲ್ಲ, ನನ್ನ ಇಂಟ್ರೋ ಇಂದನೇ ಸ್ಟಾರ್ಟ್ ಮಾಡೋಣ. ಹೇ ಗೈಸ್, ಹೇಗಿದ್ದೀರಾ? ಇಲ್ಲ, ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ. ಸೊ ಇವತ್ತು ಮಧು ಅಣ್ಣ ಅವರು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ಜೊತೆಲಿ ಒಂದು ಕೊಲಾಬ್ರೇಷನ್ ಮಾಡೋಣ ಮಾಡೋಣ ಅಂತ. ಬಟ್ ನಾನು ಫ್ರೀ ಇದ್ದಾಗ ಅವ್ರು ಬಿಸಿ ಇರ್ತಾ ಇದ್ರು, ಅವ್ರು ಫ್ರೀ ಇದ್ದಾಗ ನಾನು ಬಿಸಿ ಇರ್ತಾ ಇದ್ವಿ. ಸೊ ಇವತ್ತು ಇಬ್ರು ಟೈಮ್ ಎಲ್ಲ ಇಬ್ರು ಕೂಡಿ ಬಂದು ಟೈಮ್ ಕೂಡಿ ಬಂದಿದೆ, ಇಬ್ರು ಫ್ರೀ ಆಗಿದ್ದೀವಿ. ಅಂಡ್ ಕ್ಲೈಮೇಟ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲರೂ ಸಿಟಿ ಒಳಗಡೆ ಇದ್ದಿದ್ದೆ, ನಾನು ಹೋಗಿ ಬರ್ತಿರ್ಲಿಲ್ಲ. ಹುಡುಗರು ನೋಡಕ್ಕೂ ಸುಮ್ಮನೆ ಹೋಗಿದೆ. ಈ ಸಿಟಿಯಿಂದ ಸ್ವಲ್ಪ ಆಚೆ ಚೆನ್ನಾಗಿದೆ, ಇಲ್ಲೂ ರೌಂಡ್ ಹಾಕೊಂಡಂಗೆ. ಸೊ ಇವ್ರದ್ದು ಒಂದು ರೀಸೆಂಟ್ ವ್ಲಾಗ್ ನಾನು ನೋಡಿದೆ, ಅಂಡ್ ಅಲ್ಲಿ ನಾನು ಕಮೆಂಟ್ ಮಾಡಿದ್ದೆ, ಅಣ್ಣ ಸಿಟಿಲಿ ಟ್ರಾಫಿಕ್ ಅದಿದೆ ಅಂತ ತೋರಿಸ್ತೀರಾ, ಈ ಕಡೆ ಬನ್ನಿ ಸ್ವಲ್ಪ ಗ್ರೀನರಿ ನೋಡಿ ಅಂತ. ಸೊ ಅವಾಗ ಅಲ್ಲಿಂದ ನಮ್ಮ ಮೆಸೇಜ್ ಸ್ಟಾರ್ಟ್ ಆಗಿ ಇವತ್ತು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ರಾಗಿಹಳ್ಳಿ ಕಡೆ ಹೊರಟಿದ್ದೀವಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ. ಸೊ ಇದರ ಲ್ಯಾಂಡನ್ನು ಕಾಣಿಸ್ಕೊಳ್ತೀನಿ. ನೋಡ್ತಿರ್ಬೋದು ನೀವು ವ್ಯೂ ಪಾಯಿಂಟ್ ಎಲ್ಲ ಕರೆಂಟ್ ತಂತಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮೊದಲಾಗಿ ಇದು ಚೆನ್ನಾಗಿತ್ತು ವ್ಯೂ ಪಾಯಿಂಟ್. ನಾನು ಸ್ಟಾರ್ಟಿಂಗ್ ಕಾಲೇಜ್ ಡೇಸ್ ಅಲ್ಲಿ ಬಂದಾಗ ಇಲ್ಲಿಂದ ವ್ಯೂ ಪಾಯಿಂಟ್ ಒಳ್ಳೆ ಸಿಗ್ತಾ ಇತ್ತು. ಬಟ್ ಜನ ಅದನ್ನ ಯೂಸ್ಫುಲ್ ಆಗಿ ಮಾಡ್ಕೊಂಡು, ಸೊ ಅದರಿಂದ ಫಾರ್ ಎಷ್ಟ್ ಅವ್ರ ಪಾಪ ತಂತಿನೇ ಕಟ್ಬಿಟ್ರು. ಇನ್ನು ಜರ್ನಿ ಇದೆ, ನೋಡ್ತಾ ಇರಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸೊ ಅಲ್ಲಿಂದ ಬಂದು ಹಂಗೆ ಒಂದು ಇಂಟ್ರೋ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ನಿಜವಾಗ್ಲು ನನಗೆ ಆ್ಯಕ್ಚುಲಾಗಿ ಇಲ್ಲಿ ಚಳಿ ಆಗ್ತಾಯಿದೆ. ಸೊ ಈ ಸಮ್ಮರಲ್ಲಿ ಚಳಿ ಆಗ್ತಾಯಿದೆ ಅನ್ನೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ಯಾಕೆ ಅಂದರೆ ಗೊತ್ತಲ್ಲ ಸಮ್ಮರಲ್ಲಿ ಹೆಂಗಿರುತ್ತೆ ಸಿಚುವೇಶನ್ಸ್ ಅಂತ. ದೇವಸ್ಥಾನ ಇದೆ ಇಲ್ಲಿ. ವಾ, ಏನ್ ರೋಡ್ ಗುರು, ಸಖತ್ ಪ್ಲೇಸ್ ಮಾತ್ರ. ಸೊ ಗೈಸ್, ಯಾರೇ ಕಡೆ ಬಂದಿದ್ರಾ, ಯಾರೋ ಕಡೆ ಬಂದಿದ್ರೆ ರಾಗಿಹಳ್ಳಿ ಕಡೆ ಒಳಗಡೆ ರೈಡಿಗೆ ಬಂದಿದ್ರೆ ಕಮೆಂಟ್ ಮಾಡಿ ನೀವು ಬಂದಿದ್ರಾ ಹೆಂಗೆ ಏನು ಅಂತ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಏನು ಗುರು ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ನಿಜವಾಗ್ಲೂ ಇದೆಯಾ? ನನಗೇನು ನಂಬೋಕ್ಕಾಗ್ತಿಲ್ಲ ಗುರು, ಸೀರಿಯಸ್ಲಿ ನಂಬೋಕ್ಕಾಗ್ತಿಲ್ಲ. ನೋಡು ಟೈರ್ ಫ್ಲಾಟ್ ಆಗಿದ್ಯಾ? ಏ, ಅವನು ಆರ್ಡರ್ ಮಾಡಿದಲ್ಲ, ಭಯ ಹೋಯ್ತು ನನಗೆ. ಏನಾಯ್ತು ಗುರು ಇವತ್ತು ನನಗೆ? ಪಕ್ ಯಾರ ಗಾಡಿ ಅವನು ಆರನ್ ಮಾಡ್ಕೊಂಡು ಹೋದ, ನನಗೆ ಬಾಯಿಗೆ ಬಂತು ಯಾವ್ದು ಗುರು ಗಾಡಿ ಇಷ್ಟತ್ರ ಬಂತು ಅಂತ. ಅಯ್ಯೋಪ್ಪ, ಏನು ಗುರು ಹಿಂಗಿದೆ ಅಪ್ಪಿದು? ಈ ಥರದ್ದು ಯಾವತ್ತೂ ಆಗಿರಲಿಲ್ಲ ಇನ್ಸಿಡೆಂಟ್ ನನಗೆ. ನಿಮ್ಗೆ ಯಾರ್ಯಾವ್ದು ಆಗಿದೆ ಕಮೆಂಟ್ ಮಾಡಿ.
ಬೀದರ್ದಾಗ ಒಂದು ಬ್ರೇಕ್ ತಗೊಳೋಣ, ಕಾಫಿ ಟೀ ಏನಾದರೂ. ಚೆನ್ನಾಗಿದ್ದಾವ ಪ್ಲೇಸ್. ಓ, ಕೋಳಿ ಸಾಕಾಣಿಕೆ ಮಾಡಿದ್ರೆ ಚಿಕ್ಕದಾಗ ನೋಡಿ ಎದುರುಗಡೆ. ಸೊ ಮಧು ಅಣ್ಣ ಅವರ ತುಂಬ ವೀಡಿಯೋಸಲ್ಲಿ ನಾವು ಬರೀ ಬೆಂಗಳೂರು ಟ್ರಾಫಿಕ್ ಬಗ್ಗೆ ನೋಡಿದ್ದೀವಿ. ಅಂದರೆ ಯಾವಾಗ್ಲೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ಗೇನೆ ಫೇಮಸ್ ಆಗಬಾರ್ದು, ಈ ಕಡೆ ಬಂದು ಸ್ವಲ್ಪ ಗ್ರೀನರಿನ ಶೂಟ್ ಮಾಡಿ ಅಂತ ಹೇಳಿದ್ದೆ. ಅಂದರೆ ಇವತ್ತು ನೋಡ್ತಾ ಇದ್ದೀರಾ ವಿಡಿಯೋ, ಈ ಪಾಟ್ ಚೆನ್ನಾಗಿದ್ರೆ ಮಾತ್ರ ಅಪ್ಲೋಡ್ ಮಾಡಿ. ಒಂಥರ ಆಫ್ ರೋಡಿಂಗ್ ಆಗೋಯ್ತು ಇದು. ಅವ್ರು ನಿಧಾನಕ್ಕೆ ಬರ್ತಾ ಇದಾರ ನೋಡಿ, ಕೇರ್ಫುಲ್ ಆಗಿ ಬರ್ತಾ ಇದಾರೆ. ರೋಡ್ ಚೆನ್ನಾಗಿಲ್ಲ ಅಂದರು, ಬಟ್ ಇಷ್ಟು ತೀರ ಚೆನ್ನಾಗಿಲ್ಲ ಅಂತ ಯಾರು ಹೇಳಿಲ್ಲ. ಸೊ ಯಾರೆಲ್ಲ ಅಂದ್ಕೊಂಡಿದ್ರೆ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ಮಾತ್ರ ಇದೆ ಅಂತ, ಸೊ ತಿಳ್ಕೊಂಬಿಡ್ರಪ್ಪ, ಬೆಂಗಳೂರಲ್ಲಿ ತುಂಬ ಗ್ರೀನರಿ ಲೊಕೇಶನ್ಸ್ ಕೂಡ ಇದೆ. ಆ್ಯಂಡ್ ಅದರಲ್ಲಿ ನಮಗೆ ಇದು ತುಂಬ ವರ್ಷಗಳ ನಂತರ ಈ ಥರದೊಂದು ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಆ್ಯಂಡ್ ಕೈಂಡ್ ಆಫ್ ಅನದರ್ ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸ್ ಹೋಂಡಾ ಆ್ಯಕ್ಟಿವದಲ್ಲಿ. ಅದು ಟೈರೆಲ್ಲ ಆ ಕಡೆ ಕಡೆ ಎಳೆದಾಡ್ತೈತೆ ಈ ಗಾಡಿಯಲ್ಲಿ. ಅಪ್ಪ ದೇವರೇ, ಇಲ್ಲಿಗೆಲ್ಲ ಅಡ್ವೆಂಚರ್ ಬೈಕ್ ಮಾಡಲ್ಸ್ ಇದೆ ಗೊತ್ತಾ, ಕೆ ಟಿ ಎಮ್ಮಲ್ಲಿ 290 390 ಅಡ್ವೆಂಚರ್ ಅಂತ ಆ ಥರದ ಗಾಡಿಗಳಾದ್ರೆ ಓಡಾಡ್ಬೋದು. ಒಳ್ಳೆ ಪ್ಲೇಸ್ ಇದೆ ಮಾತ್ರ. ವ್ಯೂ ಹೆಂಗಿದೆ ಇಲ್ಲಿ ವ್ಯೂ ನೋಡಿ, ಒಂದು ಸೆಕೆಂಡ್ ಹೆಂಗಿದೆ ಶೇಟ್ ಅಲ್ಲ, ಸಕ್ಕತ್ತಾಗಿದೆ ವ್ಯೂ. ಓ ಮೈ ಗಾಡ್, ವಾಟ್ ಎ ವ್ಯೂ. ಬೆಟ್ಟ ಫುಲ್ಲು, ದೊಡ್ಡ ಬೆಟ್ಟ ಇದೆ. ನಾಯಿ ಎಡ್ಸ್ಕೋ, ಏ ಬರ್ತಾ ಇದ್ ಬರ್ತಾ ಇದ್ದೀನಿ ನಾನು. ನಾಯಿ ಎಡ್ಸ್ಕೊಂಡು ಬರ್ತಾನೆ ಐತೆ ಗುರು. ಏ ತುಂಬಾ ದೂರ ಬಂತದು, ಅಟ್ಟಿಸ್ಕೊಂಡು ನಾಯಿಗಳದೇ ಒಂದು ದೊಡ್ಡ ಕಾಟ ಗುರು. ನನಗಂತೂ ನಾಯಿಗಳನ್ನ ಕಂಡ್ರೆ ಆಗಲ್ಲ ರೋಡಲ್ಲಿ, ಅಟ್ಟಿಸ್ಕೊಂಡು ಬರೋ ನಾಯಿಗಳನ್ನು ಕಂಡಂತೂ ಆಗೋದಿಲ್ಲ, ದೇವ್ರನ್ನ ಹೇಳ್ಬಿಡ್ತೀನಿ. ಇವತ್ತಿಗೂ ಕಾಲು ಪೇನ್ ಇದೆ ನನಗೆ, ಬಿದ್ದುಬಿಟ್ಟು. ಥೂ ಅಪ್ಪ, ಪ್ಯೂರ್ ಫಾರೆಸ್ಟ್ ಇದು. ಯೂ ಪ್ಯೂರ್ ಫಾರೆಸ್ಟ್ ಗುರು. ಅಪ್ಪ ಅಯ್ಯೋ, ಒಂಥರ ಚೆನ್ನಾಗಿದೆ ಪ್ಲೇಸ್ ಇದು. ನೋಡ್ರಪ್ಪ, ಕಾಡಲ್ಲಿ ಗಾಡಿ ಓಡಿಸ್ತಾ ಇದ್ದೀವಿ ಇವತ್ತು. ಶೂ ಇಲ್ಲಿಂದ ರಿಟರ್ನ್ ಹೋಗೋಷ್ಟರಲ್ಲಿ ಗೋಪ್ರೋ ಬ್ಯಾಟ್ರಿ ಖಾಲಿನೇ ಹೋಗಿರುತ್ತೆ, ಪಕ್ಕ ಖಾಲಿಯಾಗಿರುತ್ತೆ. ಅವಾಗಿದ ರೆಕಾರ್ಡ್ ಆಗ್ತಾನೇ ಇದೆ, ಪಕ್ಕ ಖಾಲಿಯಾಗುತ್ತೆ. ಇಷ್ಟ ಆಯ್ತಾ ವ್ಲಾಗು? ವ್ಲಾಗ್ ಇಷ್ಟ ಆಗಿದ್ರೆ, ತುಂಬ ಜನ ಹೇಳ್ತಿದ್ರೆ ಅಲ್ಲೋಗಿ ಇಲ್ಲೋಗಿ ಅದು ಇದು ಅಂತ. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್, ಆ್ಯಕ್ಚುಲಾಗಿದು ಪ್ಲ್ಯಾನ್ ಮಾಡಿದ್ದಲ್ಲ, ಇದು ಅನ್ಎಕ್ಸ್ಪೆಕ್ಟೆಡು.
ಸೊ ನೀವೇನು ಅಂದ್ಕೊಂಡಿದ್ರೋ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿದೆ ವ್ಲಾಗಿದು. ಸೊ ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನನಗಂತೂ ಏನು ಅವರು ಹಿಂಗಿದೆ ಪ್ಲೇಸು, ಅಲ್ಲೆಲ್ಲ ರೋಡ್ ಸಕ್ಕತ್ತಾಗಿತ್ತು ಬಂದ್ಬಿಟ್ಟೆ, ಇಲ್ಲಿ ಹಿಂಗಿದೆ ಅಂದರೆ ಅಪ್ಪ ದೇವ್ರೆ ಅಮ್ಮ. ನೆಟ್ವರ್ಕ್ ಸಿಗುತ್ತಾ ಈ ಜಾಗದಲ್ಲಿ? ನನ್ನ ಮೊಬೈಲ್ ನೆಟ್ವರ್ಕ್ ಇದೆಲ್ಲ ಗೊತ್ತಿಲ್ಲಪ್ಪ, ಗೊತ್ತಾಗ್ತಾಯಿಲ್ಲ. ಮೇ ಬಿ ಇರಲ್ಲ ಅನ್ಕೋತೀನಿ, ಎಲ್ಲಿರುತ್ತೆ ಈ ಕಾಡಲ್ಲಿ ಅಯ್ಯಪ್ಪ. ಹುಷಾರಾಗಿ ಇಳಿಸೋಣ, ಇಲ್ಲಿ ಭಯಂಕರ ಇದೆ ಪ್ಲೇಸ್ ಮಾತ್ರ ಹುಷಾರಾಗಿ ಇಳಿಸ್ಬೇಕು. ಅಯ್ಯೋ ಕಾಡು ಒಳಗಡೆನೇ ಇದ್ದೀನಿ ಇವತ್ತು, ಒಂಥರ ಮಜಾ ಸಿಕ್ತು ಗುರು. ಏನು ಗುರು ಹಿಂಗಿದೆ ಇದು, ನೀರು ಫುಲ್ಲು ಪೊಲ್ಯೂಷನ್ ಆಗೋಗ್ಬಿಟ್ಟಿದೆ, ನೀರು ಹೆವಿ ಪೊಲ್ಯೂಟೆಡ್ ವಾಟರ್ ಇದು. ಹೂ ಈ ಥರ ಬೇರೆ ಇದೆಯಾ ಇಲ್ಲಿ? ಏ ಹಿಂಗೆ ಒಳ್ಳೆ ಪ್ಲೇಸ್ ಆಯ್ತು ಗುರು, ಫುಲ್ ಪೊಲ್ಯೂಟೆಡ್ ವಾಟರ್ ಇದು. ಅದೊಂದು ನದಿ ಅನ್ಕೋ, ನದಿ ಅಂದರೆ ಜರಿ ಅಂತ ಗೊತ್ತಾ, ಕಾಡು ಸಿಂಟ್ರಲ್ ಇರುತ್ತಲ್ಲ ಆ ಜರಿ ಪ್ಲಸ್ ಹೆವಿ ಪೊಲ್ಯೂಟ್ ಆಗೋಗ್ಬಿಟ್ಟಿದೆ. ಅಮ್ಮ ಅಂತೂ ಇಂತೂ ರೋಡ್ ಬಂತು ಗುರು. ಹಲೋ. ಸೊ ಇದು ಈಗ ನಾವು ಹೋಗ್ತಿರೋದು ಆನೇಕಲ್ ಫಾರೆಸ್ಟ್. ಫಸ್ಟು ಬಂದರಘಟ್ಟ ಫಾರೆಸ್ಟ್ ಆಯಿತು, ಈಗ ಆನೇಕಲ್ ಫಾರೆಸ್ಟ್ ದಾಟ್, ಬಂದರಘಟ್ಟ ಫಾರೆಸ್ಟ್ ದಾಟ್ಕೊಂಡು ಈಗ ಆನೇಕಲ್ ಫಾರೆಸ್ಟ್ ಒಳಗಡೆ ಇದ್ದೀವಿ ಈಗ. ಇದನ್ನು ಮಾದೇಶ್ವರ ಫಾರೆಸ್ಟ್ ಅಂತೇನೋ ಕರೀತಾರಂತೆ. ಸೊ ಆ್ಯಕ್ಚುಲಿ ಈ ರೋಡು ಕಂಪ್ಲೀಟ್ಲಿ ಫ್ರೀ ಆಗಿದೆ, ವೆಹಿಕಲ್ಸ್ ಇಲ್ಲ ಯಾವುದು, ತುಂಬ ರೇರು ಅಂದರೆ ನಿಮ್ಗೆ ನನಗನ್ನಿಸ್ದಂಗೆ ಒಂದು ಒಂದು ನಾರ್ಮಲಾಗಿ ಸಿಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 1% ವೆಹಿಕಲ್ ಇಲ್ಲ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಆ ಕಡೆಯಿಂದ ಬರ್ತಿರೋ ವೆಹಿಕಲ್ಗಳು ಎಲ್ಲೋ ಒಂದೊಂದು ಬರ್ತಾಯಿದೆ. ಅದು ತುಂಬ ದೂರ, ಫುಲ್ಲು ಕಾಲು ರೋಡೆಲ್ಲ ಹೋಗ್ತಾಯಿದ್ದೀವಿ. ಮಹದೇಶ್ವರ ಸ್ವಾಮಿ ಬಸ್ ನಿಲ್ದಾಣ ನೋಡಿ, ಆನೇಕಲ್ ವನ್ಯಜೀವಿ ವಲಯ. ವಂದನೆಗಳು, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ಓ ಈ ಕಡೆ ನೋಡಿ ಹೆಂಗಿದೆ ವ್ಯೂ, ಸೂಪರ್ ಆಗಿದೆ ಅಲ್ಲ, ಸಕ್ಕ ವ್ಯೂ ಇದೆ ಗುರು. ಈ ಕಡೆ ನೋಡಿ, ಇಲ್ಲಡಿ ಇಲ್ಲಡಿ ಹೆಂಗಿದೆ ವ್ಯೂ, ವ್ಯೂ ಸೂಪರ್ ಆಗಿದೆ ಇಲ್ಲಿ. ಮಧುರಮ್ಮ ಮಧುರಮ್ಮ ಮಿಲ್ಟ್ರಿ ಹೋಟೆಲ್. ಅಯ್ಯ ಇದು ಹೋಟ್ಲಾ, ಸೂಪರ್ ಗುರು. ಸಾಕು ಸದ್ಯಕ್ಕೆ ಈಗ ಆಫ್ ಮಾಡ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬಂದರ್ಘಟ್ಟ ರೋಡ್ಗೆ ಜಾಯ್ನ್ ಆದಮೇಲೆ. ಓಕೆ ನಿದ್ದೆ ಆಗಿದ್ದೆ ಮಾಡ್ಕೊಂಡು ಹೋಗ್ತಾವನ, ಆರಾಮ್ ಮಾಡಿದ್ರೆ ಹಂಗೆ ಹೋಗ್ತಾ ನಿಧಾನಕ್ಕೆ. ಎನಿವೇ ಗೈಸ್, ರಾಗಿಹಳ್ಳಿ ರೈಡ್ ವಿತ್ ಸ್ಯಾಮ್ ಪಾಯಿಂಟ್ ಸಮೀರ್. ಥ್ಯಾಂಕ್ ಯು ಸಮೀರ್. ನನಗೆ ರಾಗಿಹಳ್ಳಿ ಇದೆ ಅಂತ ಗೊತ್ತಿತ್ತು, ಬಟ್ ರೂಟ್ ಗೊತ್ತಿರಲಿಲ್ಲ, ಏರಿಯಾ ಹೆಂಗಿದೆ ಏನೂ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಪ್ಲೇಸು, ಒಳ್ಳೆ ಪ್ಲೇಸ್ ತೋರಿಸಿದ್ದೀರಾ, ತುಂಬ 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 ಧನ್ಯವಾದಗಳು. ಆ್ಯಂಡ್ ನಿಮ್ಮ ಫ್ರೆಂಡ್ಗೂ ಕೂಡ ಥ್ಯಾಂಕ್ಸ್ ಹೇಳಿಬಿಡಿ, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಇಲ್ಲಿಗೆ ಈ ವ್ಲಾಗ್ನ ಮುಗಿಸೋಣ. ನೆಕ್ಸ್ಟು ಯಾವ ಪ್ಲೇಸ್ಗೆ ಹೋಗೋದು, ಯಾವ ಕಡೆ ಹೋಗೋದು, ಮೋಟೋ ವ್ಲಾಗ್ ಎಲ್ಲಿ ಮಾಡೋದು ಥಿಂಕ್ ಮಾಡ್ತಾಯಿದ್ದೀನಿ. ಪ್ಲೇಸ್ನ ಸಜೆಸ್ಟ್ ಮಾಡಿ, ಬೆಂಗಳೂರಿಗೆ ನಿಯರ್ ಇರಬೇಕು ಇದೇ ಥರ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಮೋಟೋ ವ್ಲಾಗ್ನ ಮುಗಿಸೋವಂಥ ಸಮಯ. ಆಲ್ರೆಡಿ ನಮ್ಮ ಗೋಪುರ ಸುಸ್ತಾಗ್ಬಿಟ್ಟಿದೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸೋಣ, ಮನೆ ಕಡೆ ಹೊರಟಿದ್ದೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಬೆಳಿಗ್ಗೆ ಆಲ್ಮೋಸ್ಟ್ ಮಧ್ಯಾಹ್ನ ಬಂದಿದ್ದು ನಾನು ಇಲ್ಲಿಗೆ, ಈಗ ಆಲ್ರೆಡಿ 7:30 ಆಗಿಬಿಟ್ಟಿದೆ. ಓಕೆ ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಲ್ಲರಿಗೂ, ಥ್ಯಾಂಕ್ ಯು.